ನಮಸ್ಕಾರ, ಸೋನಿ ನೈನ್ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಕಳೆದ 72 ವರ್ಷಗಳಿಂದ ಬಹುಸಂಖ್ಯಾತರೊಂದಿಗೆ ಅಲ್ಪಸಂಖ್ಯಾತರು ಬೆರೆದಂತಹ ತುಷ್ಟೀಕರಣ ರಾಜಕಾರಣ ಕಾಂಗ್ರೆಸ್ ಮಾಡುತ್ತದೆ. ಸಂಸದ ಭಗವಂತ ಖೂಬಾ. ಎಸ್ ಟೆಕ್ನೋ ಅಕಾಡೆಮಿಯ ವಾರ್ಷಿಕೋತ್ಸವ, SIIT ಮತ್ತು ನೀಟ್ ಫೌಂಡೇಶನ್ ಪ್ರವೇಶ ಪರೀಕ್ಷೆ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮ ಫೆಬ್ರವರಿ 19ರಂದು ಬಿಜೆಪಿ ನೂತನ ಜಿಲ್ಲಾಧ್ಯಕ್ಷರ ಶಿವಾನಂದ ಮಠಳ್ಕರ್ ಅವರ ಪಾದಗ್ರಹಣ ಕಾರ್ಯಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭಾಗಿ. ಖೂಬಾ ಹಮೀಲಪುರ ಗ್ರಾಮದ ಹೋಲಿ ಕ್ರಾಸ್ ಸ್ಥಾಪನೆ, ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಯೋಜನೆ. ಸಾನ್ಪುರದಲ್ಲಿ ಪ್ರಥಮ ಕೀರ್ತನ, ಕಂಪು ವಲಯ ಮಟ್ಟದ ವಿಶೇಷ ಕಾರ್ಯಕ್ರಮ. ಮೊಬೈಲ್ ಸಂಸ್ಕೃತಿಯಿಂದ ಬದುಕು ಬರಡು, ಪುಸ್ತಕ ಸಂಸ್ಕೃತಿಯಿಂದ ಬದುಕು ಬಂಗಾರ. ವಿದ್ಯಾರ್ಥಿಗಳಿಗೆ ಜನ್ವಡ PSI ಎಂಬಾಗುಡಿ ಕಿವಿಮಾತು. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ ಖೂಬ ಅವರು, ಕಳೆದ 72 ವರ್ಷಗಳಿಂದ ದೇಶದಲ್ಲಿ ಬಹುಸಂಖ್ಯಾತರೊಂದಿಗೆ ಅಲ್ಪಸಂಖ್ಯಾತರು ಬೇರೆಯದಂತಹ ದುಷ್ಟೀಕರಣದ ರಾಜಕಾರಣ ಕಾಂಗ್ರೆಸ್ ಪಕ್ಷದ ಮಾಡಿದೆ ಎಂದು ಕಿಡಿಕಾರಿದರು. ಸಂಸದ ಭಗವಂತ ಖೂಬ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಬೀದರ್ ನಗರದ ಶಾಹೀನ್ ಶಿಕ್ಷಣ ಸಂಸ್ಥೆಯ ಶಾಲೆಯಲ್ಲಿ ಪ್ರಧಾನಮಂತ್ರಿ ಅವರಿಗೆ ಅವಹೇಳನ ಮಾಡುವಂತಹ ನಾಟಕ ಪ್ರದರ್ಶನ ಮಾಡಿಸಿದ ಶಿಕ್ಷಣ ಸಂಸ್ಥೆಯ ಶಾಲೆಯ ಮುಖ್ಯಗುರು ಮತ್ತು ಶಿಕ್ಷಕರನ್ನು ಬಂಧಿಸಿದ್ದಕ್ಕೆ MIM ಪಕ್ಷದ ನಾಯಕರಾದ ಸಂಸದ ಅಸೋದ್ದೀನ್, YOC CPI ನಾಯಕಿ ಬೃಂದಾ ಕರಟ, ಮಾಜಿ ಮುಖ್ಯಮಂತ್ರಿ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದ ಎಸ್ ಸಿದ್ದರಾಮಯ್ಯನವರು ಮತ್ತು KPCC ಕಾರ್ಯಾಧ್ಯಕ್ಷರಾದ ಭಾಲ್ಕಿ ಶಾಸಕ ಈಶ್ವರ್ ಖಂಡ್ರೆ ಅವರು ಬೀದರ್ ಜಿಲ್ಲಾ ಕಾರಾಗೃಹಕ್ಕೆ ಭೇಟಿ ನೀಡಿ ಧರ್ಮ ರಾಜಕಾರಣ ಷಡ್ಯಂತ್ರ ನಡೆಸುತ್ತಿರುವ ಉದ್ದೇಶವೇನು ಎಂದು ಪ್ರಶ್ನಿಸಿದರು. ಕಾಂಗ್ರೆಸ್ ನಾಯಕರು ಸಂವಿಧಾನದ ವಿರುದ್ಧ ನಡೆದುಕೊಳ್ಳುತ್ತಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯದಲ್ಲಿ 10 ಹಲವು ಹಿಂದೂ ಸಂಘಟನೆಗಳ ಮುಖಂಡರು ಕೊಲೆ ಮಾಡಿರುವ ಅನೇಕ ಉದಾಹರಣೆಗಳಿವೆ ಎಂದರು. ಪತ್ರಿಕೆಗೋಷ್ಠಿಯಲ್ಲಿ ಈಶ್ವರ್ ಸಿಂಗ್ ಠಾಕೂರ್, ಜಯಕುಮಾರ್ ಖಾಂಗೆ, ಉಪೇಂದ್ರ ದೇಶಪಾಂಡೆ, ಅಹ್ಮದ್ ಬುಳ್ಳಾ ಮೊದಲಾದವರು ಇದ್ದರು. ಕಳೆದ 72 ವರ್ಷದಲ್ಲಿ ದೇಶದಲ್ಲಿ ಬಹುಸಂಖ್ಯಾತರಿಂದ ಅಲ್ಪಸಂಖ್ಯಾತರಿಗೆ ದೂರು ಮಾಡಿ ತುಷ್ಟೀಕರಣದ ರಾಜಕಾರಣ ಮಾಡ್ಕೋತಾನೆ ಕಾಂಗ್ರೆಸ್ಸಿನವರು. ಭಾರತ ಮಾತೆ ಎಲ್ಲ ಒಂದೇ ಮಕ್ಕಳಂತೆ ಎಂದೂ ಬಿಂಬಿಸುವಂಥ ಕೆಲಸ ಕಾಂಗ್ರೆಸ್ನಿಂದ ಆಗಲಿಲ್ಲ. ಮತ್ತು ಶಾಹೀನ್ ಕಾಲೇಜಿನಲ್ಲಿ ಶಾಲೆಯಲ್ಲಿ ಆ ಒಂದು ಮಕ್ಕಳಿಗೆ ದೇಶದ ಕಾನೂನಿನ ವಿರುದ್ಧವಾಗಿ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಬಳಸುವುದು, ಕೇವಲ 4 ಮಕ್ಕಳು ಡ್ರಾಮಾ ಕಲಿಸಿದ್ದಕ್ಕಲ್ಲ, ಆ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಅಲ್ಲಿನ ಶಿಕ್ಷಕರು ಅದನ್ನು CAA ತಂದವರು ಯಾರು ಅನ್ನುವಂಥದ್ದಕ್ಕೆ ಮತ್ತೊಬ್ಬರ ಹೆಸರು ಹೇಳುವಂಥ ಅವಶ್ಯಕತೆ ಇಲ್ಲ. ಅಮಿತ್ ಶಾ ಅವರು ಮತ್ತು ಪ್ರಧಾನಮಂತ್ರಿ ಮೋದಿಯವರು ತಂದಿದ್ದಾರೆ. ಇವತ್ತು CAA ಕಾನೂನಿನ ವಿರುದ್ಧವಾಗಿ, ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೋತಿದ್ದಾರೆ ಕಾಂಗ್ರೆಸ್ಸಿನವರು. ಸದಾ ದೇಶ ಧರ್ಮ ಮತ್ತು ಜಾತಿಯ ಆಧಾರದ ಮೇಲೆ ಒಡೆಯುವಂಥ ಮಾನಸಿಕತೆ ಕಾಂಗ್ರೆಸ್ಸಿನವರು ಇರುವುದ ಕಾರಣಕ್ಕಾಗಿ ಪೊಲೀಸಿನವರು ತನ್ನ ಅಧಿಕಾರದ ವ್ಯಾಪ್ತಿಯಲ್ಲಿ ಯಾವ ಕಾನೂನಿನ ಅಡಿಯಲ್ಲಿ ಅದನ್ನು ಕೇಸ್ ಮಾಡಬೇಕು ಮತ್ತು ಯಾವ ಕಾನೂನಿನ ಮುಖಾಂತರ ಅವರನ್ನು ಬಂಧಿಸಬೇಕು ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆ, ಈ ರಾಜ್ಯದ ಕಾನೂನಿದೆ, ದೇಶದ ಕಾನೂನಿದೆ, ಅದನ್ನು ಬಿಟ್ಟು ಸಿದ್ದರಾಮಯ್ಯನವರು ಬಂದರು, ಕಾರ್ಯಕ್ರಮಕ್ಕೆ ಹೋಗಿ ಭೇಟಿ ಕೊಟ್ಟರು, ಬೃಂದಾ ಕಾರತ್ ಬಂದರು, ಕಾರ್ಯಕ್ರಮಕ್ಕೆ ಹೋಗಿ ಭೇಟಿ ಕೊಟ್ಟರು, ಈಶ್ವರ್ ಖಂಡ್ರೆ ಬಂದರು, ಕಾರ್ಯಕ್ರಮಕ್ಕೆ ಹೋಗಿ ಭೇಟಿ ಕೊಟ್ಟರು, MIN OSC ಬಂದರು, ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟರು. ಈ ತಮ್ಮದೇ ಆದಂಥ ಷಡ್ಯಂತ್ರವನ್ನು ಇಟ್ಕೊಂಡು ಬೀದರ್ಗೆ ಭೇಟಿ ಕೊಡೋದಾಗಲಿ, ಕಾರ್ಯಗೃಹಕ್ಕೆ ಭೇಟಿ ಕೊಡೋದಾಗಲಿ ಅವರ ಉದ್ದೇಶ ಏನು? ಅವರ ಉದ್ದೇಶ ಏನದ? 10 ಹಲವಾರು ಹಿಂದೂ ಸಂಘಟನೆಗಳ ನಮ್ಮ ಕಾರ್ಯಕರ್ತರ ಬರ್ಬರವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಕೊಲೆ ಆಗಿದ್ದಂಥ ಉದಾಹರಣೆಗಳು ಕರ್ನಾಟಕದಲ್ಲಿದ್ದಾವೆ. ಆ ಕುಟುಂಬದ ಮನೆಗೆ ಹೋಗಿ ಸಾಂತ್ವನ ಹೇಳೋದಾಗಲಿ, ಮತ್ತು ಎಲ್ಲ ಹಿಂದೂ ಸಂಘಟನೆಯ ಕಾರ್ಯಕರ್ತರು, PFIನ ಕಾರ್ಯಕರ್ತರು, SDFನ ಕಾರ್ಯಕರ್ತರು ಕೇರಳದಿಂದ ಬಂದು ಕೊಲೆ ಮಾಡಿದಂಥ ಘಟನೆಗಳು ನಡೆದೋಗಿದ್ದವು.
ಇಲ್ಲಿ ದೇಶದ್ರೋಹದ ಅಡಿಯಲ್ಲಿ ಪೊಲೀಸರು ಕ್ರಮವನ್ನು ತಗೊಂಡಿದ್ದಕ್ಕೆ ಒಳ್ಳೆಯದಾಗಿದೆ ಮತ್ತು ಬೀದರ್ ಪೊಲೀಸರಾಗಲಿ ಕರ್ನಾಟಕದ ಪೊಲೀಸರಾಗಲಿ ಸಕ್ಷಮರಾಗಿದ್ದಾರೆ. ಅವರು ತಮ್ಮ ಕಾನೂನಾತ್ಮಕವಾಗಿ ಕ್ರಮವನ್ನು ತಗೊಳ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಆ್ಯಂಡ್ ಕಂಪನಿ ಯಾರೇ ಆಗಲಿ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ತರುವಂಥ ನಿಮ್ಮ ಕೆಲಸಕ್ಕೆ ನಾವು ಖಂಡಿಸ್ತೀವಿ. ನಾವು ಎಂದೂ ಒತ್ತಡ ತಂದಿದ್ದಂಥ ಒಂದು ಉದಾಹರಣೆಗಳನ್ನು ಕೂಡ ಇಲ್ಲ. ಹೀಗೆ ನಾವು ಗಮನಿಸಬೇಕು ಎಲ್ಲ ಮಾಧ್ಯಮದ ಮಿತ್ರರು, ನಾವು ಒಂದೇ ಒಂದು ಎಸ್ ಪಿ ಅವರಿಗಾಗಲಿ ಡಿ ಎಸ್ ಪಿಗಾಗಲಿ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ಗಾಗಲಿ ಒಂದೇ ಒಂದು ಒತ್ತಡ ತರೋಂಥ ನಮ್ಮ ಕಾರ್ಯಕರ್ತರಾಗಲಿ ನಮ್ಮ ಮುಖಂಡರಾಗಲಿ ಒಂದೇ ಒಂದು ನಾವು ಏನು ಮಾಡಿಲ್ಲ. ನಾವು ಪ್ರಧಾನಮಂತ್ರಿಯವರ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಅವಹೇಳನಕಾರಿ ನಾಟಕ ಮಾಡಿದ್ದಕ್ಕಾಗಿ ಅದನ್ನು ದೇಶದ್ರೋಹದ ಅಡಿಯಲ್ಲಿ ಬರ್ತದೆ. ಆ ನಿಟ್ಟಿನಲ್ಲಿ ಇದನ್ನು ಪೊಲೀಸನ್ನು ಸಖತ್ ಕಾರ್ಯಕ್ರಮವನ್ನು ಕೈಗೊಳ್ಬೇಕು ಅನ್ನುವಂಥದ್ದನ್ನು ನಾವು ಬಯಸ್ತೀವಿ. ಹೊರತಾಗಿ ಅವ್ರ ಜೊತೆಲೇ ಬಂದು ಇಲ್ಲೋದ್ರೆ ಬೀದರ್ಗೆ ಬರಬೇಕಾದ್ರೆ ಇಡೀ ಅವರು 5 ವರ್ಷದ ಮುಖ್ಯಮಂತ್ರಿ ಸಮಯದಲ್ಲಿ 2 ವರ್ಷದ 2 ಸರಿ ಬಂದಿಲ್ಲ. ಒಂದ್ಸರ್ತಿ ಅತಿವೃಷ್ಟಿ ಆದಾಗ ಬಸವ ಕಲ್ಯಾಣದಲ್ಲಿ ಜಿಲ್ಲೆಯ ಜನರ ಬೇಡಿಕೆ ಆಗಿತ್ತು, ಅಂದು ಕೂಡ ಸಿದ್ದರಾಮಯ್ಯ ಜಿಲ್ಲೆಗೆ ಬರಲಿಲ್ಲ. ಹೀಗಾಗಿ ಅವ್ರದ್ದು ಒತ್ತಡ ತಂತ್ರಕ್ಕೆ ರಾಜ್ಯ ಸರ್ಕಾರವಾಗಲಿ ಪೊಲೀಸ್ ಇಲಾಖೆವಾಗಲಿ ಯಾವುದೇ ಕಾರಣಕ್ಕೆ ಮಣಿಯುವಂಥ ಪ್ರಶ್ನೆನೇ ಇಲ್ಲ. ನಾನು ಪೊಲೀಸ್ ಇಲಾಖೆಗೆ ಇಲ್ಲಿ ತನಕ ಆಡಳಿತ ಮಂಡಳಿಯವರನ್ನು ಯಾರನ್ನು ಇಲ್ಲಿ ತನಕ ಯಾಕೆ ಬಂಧಿಸಲಿಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆಯನ್ನು ಕೂಡ ಮಾಡ್ತೀನಿ. ಕೇವಲ ಇದು ಮೇಲ್ನೋಟಕ್ಕೆ ಒಂದು ಡ್ರಾಮಾ ಇರಬಹುದು, ಆದರೆ ಅಲ್ಲಿ ನಡೀತಿರುವಂಥ ಚಟುವಟಿಕೆ, ಅಲ್ಲಿ ಮಕ್ಕಳನ್ನು ಯಾವ ರೀತಿ ಮಾನಸಿಕತೆಯಿಂದ ತಯಾರು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಗಂಭೀರವಾದ ಚಿಂತನೆಯನ್ನು ಇವತ್ತು ಸಮಾಜ ಮಾಡಬೇಕಾಗಿದೆ. ಹೀಗಾಗಿ ಆ ಕಾಂಗ್ರೆಸ್ಸಿನವರ ಹೇಳಿತನ ಮತ್ತು ತುಷ್ಟಿ ರಾಜಕಾರಣಕ್ಕೆ ಖಂಡಿಸ್ತೀವಿ. ಯಾವುದೇ ಕಾರಣಕ್ಕಿದಕ್ಕೆ ನಾವು ಪ್ರಶ್ನೆ ಬರುವಂಥ ಬೀದರ್ ನಗರದ ಬಿಗ್ ಬಜಾರ್ ಹಿಂದುಗಡೆ ಗುಮ್ಮ ಕಾಲೋನಿಯಲ್ಲಿರುವ ಎಸ್ ಟೆಕ್ನೋ ಅಕಾಡೆಮಿಯ ಹಮ್ಮಿಕೊಂಡಿರುವ ಎಸ್ ಟೆಕ್ನೋ ಅಕಾಡೆಮಿಯ ವಾರ್ಷಿಕೋತ್ಸವ, ಎಸ್ಐಐಟಿ ಮತ್ತು ನೀಟ್ ಫೌಂಡೇಶನ್ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಎಸ್ ಟೆಕ್ನೋ ಅಕಾಡೆಮಿಯ ಕಾರ್ಯದರ್ಶಿ ಶಿವನಂದ್ ಎಚ್ ತಾದಲಪುರೆ ಮಾತನಾಡಿ, ಪ್ರಾಸ್ತಾವಿಕವಾಗಿ ಫೆಬ್ರವರಿ 2ರಂದು ಎಸ್ಐಐಟಿ ಮತ್ತು ನೀಟ್ ಫೌಂಡೇಶನ್ ಪರೀಕ್ಷೆಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಒಟ್ಟು 750 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಇದರಲ್ಲಿ 18 ವಿದ್ಯಾರ್ಥಿಗಳು ರ್ಯಾಂಕ್ನಲ್ಲಿ ಪಾಸ್ ಆಗಿದ್ದಾರೆ. ಈ 18 ಜನ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮತ್ತು ಸನ್ಮಾನ ಸಮಾರಂಭ ಹಮ್ಮಿಕೊಂಡು ಅವರಿಗೆ ಪ್ರೋತ್ಸಾಹಿಸುವ ಕಾರ್ಯ ಅಕಾಡೆಮಿ ವತಿಯಿಂದ ನಿರಂತರ ಮಾಡುತ್ತಿದ್ದೇವೆ ಎಂದು ನುಡಿದರು. ಎಸ್ ಟೆಕ್ನೋ ಅಕಾಡೆಮಿಯ ಹಿರಿಯರೊಬ್ಬರು ಮಾತನಾಡುತ್ತಾ, ಅಕಾಡೆಮಿಯ ವತಿಯಿಂದ ನಡೆಯುತ್ತಿರುವ ತರಬೇತಿಯಲ್ಲಿ ವಿದ್ಯಾರ್ಥಿಗಳು 100ಕ್ಕೆ 100% ಸಕ್ಸಸ್ ಆಗುತ್ತಾರೆಂಬ ವಿಶ್ವಾಸವಿದೆ ಎಂದರು. ರಾಜ್ಯಮಟ್ಟದ ಪಿಎಸ್ಐ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಕೋಲನ ಬಾಬುರಾವ್ ರೆಡ್ಡಿ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಆಗಮಿಸಿ ಮಾತನಾಡುತ್ತಾ, ಕನಸು ಮತ್ತು ಗುರಿಯೊಂದಿಗೆ ಬೀದರ್ನಗರದಲ್ಲಿ ಹೊಸ ಹೆಜ್ಜೆಯೊಂದಿಗೆ ಎಸ್ ಟೆಕ್ನೋ ಅಕಾಡೆಮಿ ಆಫ್ ಗ್ರೂಪ್ ಮುನ್ನುಗ್ಗುತ್ತಿದೆ. ಬೀದರ್ನಗರದಲ್ಲಿ ವಿದ್ಯಾರ್ಥಿಗಳಿಗೆ ಐಐಟಿ ಮತ್ತು ನೀಟ್ ಪರೀಕ್ಷೆಗೆ ತಯಾರಿ ಮಾಡುವ ಒಂದು ಸಂಸ್ಥೆ ಅವಶ್ಯಕತೆ ಇತ್ತು. ಆ ಅವಶ್ಯಕತೆಯನ್ನು ಎಸ್ ಟೆಕ್ನೋ ಅಕಾಡೆಮಿ ಆಫ್ ಗ್ರೂಪ್ ಸಾಕಾರಗೊಳಿಸುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ವೇದಿಕೆ ಮೇಲೆ ಧಾರವಾಡದ ಚಿಗುರು ಸಂಸ್ಥೆಯ ನಿರ್ದೇಶಕರಾದ ಶ್ರೀ ರಾಜೇಶ್ ರೆಡ್ಡಿ, ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಆರ್ ಕೆ ಚಾರಿ, ಶಿವೋದಯ ಶೈಕ್ಷಣಿಕ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಶ್ರೀಕಾಮ್ ಶೆಟ್ಟಿ, ಎಸ್ ಬುಯ್ಯ, ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಶ್ರೀಮಂತ್ ಸಪಾಟೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ವೈಜನಾಥ್ ಸಜ್ಜನ್ ಶೆಟ್ಟಿ ಹಾಗೂ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ನಾವು ಸನ್ಮಾನ ಮಾಡ್ತಾ ಇದ್ದೀವಿ.
ಅವ್ರು ಮಾಡಿದ್ದಾರೆ. ಇನ್ನೂ ಉತ್ತುಂಗವಾಗಿರುವಂತಹ ಸಾಧನೆ ಅವರಿಂದ ಆಗಲಿ. ದೇಶದ ಒಬ್ಬ ಉತ್ತಮ ದಕ್ಷ ಅಧಿಕಾರಿಯಾಗಿ ಇವತ್ತು ಅವರು ದೇಶ ಸೇವೆಗೆ ಕಂಕಣಬದ್ಧರಾಗಿ ನಿಲ್ಲಿ ಅಂತ ಮತ್ತು ಮಕ್ಕಳೇ, ಇಂದಿನ ದಿವಸ ಎಸ್ ಟೆಕ್ನೋ ಅಕಾಡೆಮಿ ಗುಡ್ ಈವ್ನಿಂಗ್ ಎವ್ರಿವನ್. ಐ ಆಮ್ ಪ್ರಣವ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಟು ಹೋಸ್ಟ್ ಟುಡೇಸ್ ಪ್ರೋಗ್ರಾಮ್. ಐ ವುಡ್ ಲೈಕ್ ಟು ವೆಲ್ಕಮ್ ಯು ಆಲ್ ಟು ದಿಸ್ ಪ್ರೋಗ್ರಾಮ್ ಆನ್ ದ ಬಿಹಾಫ್ ಆಫ್ ಇಟ್ಸ್ ಪ್ಲೆಜರ್ ಟು ವೆಲ್ಕಮ್ ಟುಡೇಸ್ ಚೀಫ್ ಗೆಸ್ಟ್ ಶ್ರೀ ಬಾಬು ರೆಡ್ಡಿ ಸರ್, ಹೂ ಹ್ಯಾಸ್ ಸಕ್ಸಸ್ಫುಲಿ ಕ್ರ್ಯಾಕ್ ದ ಸ್ಟೇಟ್ KSI ಎಕ್ಸಾಮ್ಸ್ ಅಂಡ್ ಹ್ಯಾಸ್ ರ್ಯಾಂಕ್ಡ್ ಫಸ್ಟ್ ಅಮಾಂಗ್ ಆಲ್. ಐ ವೆಲ್ಕಮ್ ಯು ಸರ್ ಶ್ರೀ ಕಾಮಶೆಟ್ಟಿ ಭೂಯ ಸರ್, ಹೂ ಇಸ್ ಟೇಕಿಂಗ್ ದ ಇವೆಂಟ್ ಪ್ರೆಸಿಡೆನ್ಸಿ. ಐ ವೆಲ್ಕಮ್ ಯು ಸರ್. ನಾವು ಪ್ರೋಗ್ರಾಮ್ ಮಾಡಿದ ಕಾರಣ ಅಂದರೆ, ನಾವು ಕಳೆದ 15 ದಿವಸಗಳ ಹಿಂದೆ ಬೀದರ್ ಡಿಸ್ಟ್ರಿಕ್ಟ್ನಲ್ಲಿ ಎಸ್ IIT ನೀಟ್ ಫೌಂಡೇಶನ್ ಎಕ್ಸಾಮಿನೇಷನ್ ಅಂತ 750 ಮಕ್ಕಳಿಗೆ ನಾವು ಎಕ್ಸಾಮ್ ತೆಗೆದುಕೊಂಡಿದ್ದೆವು. ಅದರಲ್ಲಿ 18 ಮಕ್ಕಳನ್ನು ಆರಿಸಿ ಪ್ರಥಮ ಇನ್ಸ್ಟಿಟ್ಯೂಟ್ ರ್ಯಾಂಕರ್ಸ್, ಕ್ಲಾಸ್ ವೈಸ್ ರ್ಯಾಂಕರ್ಸ್ ಅಂತ ಆಲ್ರೆಡಿ ನೋಟಿಸ್ ಬೋರ್ಡಿಗೆಲ್ಲ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೀವಿ. ಸೊ ಅದರಲ್ಲಿ ಬಂದಂತಹ 18 ಮಕ್ಕಳಿಗೆ ಬಹುಮಾನ ವಿತರಣೆ, ಮತ್ತು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಡೆದಂತಹ 10ನೇ ಮಕ್ಕಳಿಗೆ ಅವರಲ್ಲೂ ಕೆಲವು ಎಕ್ಸಾಮ್ಸ್ ಅನ್ನು ತೆಗೆದುಕೊಂಡು ಅದರಲ್ಲೂ top 1-3 ಆಯ್ಕೆ ಮಾಡಿ ಅವರಿಗೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂಡ್ ಸ್ಪೆಷಲ್ ನಮ್ಮ ಹುಡುಗರಿಗೆ ಅವೇರ್ನೆಸ್ ಬರಬೇಕಂತೆ ನಮ್ದು PSI ಬಾಬುರೆಡ್ಡಿ ಸರ್ ಅವರಿಗೆ ಇವತ್ತಿನ ಕಾರ್ಯಕ್ರಮದ ಸ್ಪೆಷಲ್ ಗೆಸ್ಟ್ ಅಂತ ಅನ್ವಾನ್ಸ್ಕೊಂಡಿವಿ. ಓಕೆ, 2012-2015 ವರೆಗೆ ಈ 3 ವರ್ಷಗಳಲ್ಲಿ 10ನೇ ತರಗತಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಈ 1 ತಿಂಗಳು ಆದ್ಮೇಲೆ ಮತ್ತೆ ಎಕ್ಸಾಮ್ ಬರ್ತದೆ ಅಂತ 1 ತಿಂಗಳ ಕಾರ್ಯಕ್ರಮದಲ್ಲಿ ನಾವೇನನ್ನ ಮಾಡೋಣ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ್ಕೊಂಡು ನಾವು ಮಾಡಿದ್ದಾಗ ನಮ್ಗೆ ಅನಿಸ್ತು, 10ನೇ ಫೇಲ್ ಆದ ಪಾಸ್ ಆದವರಿಗೆ ನಾವು ಬೆನ್ ತಟ್ತಾ ಇರ್ತೀವಿ, ಫೇಲ್ ಆದವರಿಗೆ ಒಂದ್ ಸ್ವಲ್ಪ ನೋಡೋಣ ಅಂತ ಹೇಳ್ಬಿಟ್ಟು ಫೇಲ್ ಆದ ಮಕ್ಕಳಿಗೆ ಆ 1 ತಿಂಗಳು ರೀಕೋಚಿಂಗ್ ಮಾಡಿಸಿ 85% ಪರ್ಸೆಂಟೇಜ್ ಪಾಸಿಂಗ್ ಪರ್ಸೆಂಟೇಜ್ ಅಂತಂದ್ರೆ ಈ ಇಡೀ ಡಿಸ್ಟಿಕ್ ನಿಂದ 400 ಸ್ಟೂಡೆಂಟ್ಸ್ ಬರ್ತಾ ಇದ್ರು 2012-2015 ವರೆಗೆ. ಆ 3 ವರ್ಷ ನಾವು ಆ ತರ 10th ಫೇಲ್ ಆದ ಮಕ್ಕಳಿಗೆ ಫ್ರೀ ಕೋಚಿಂಗ್ ಕೊಡಿಸಿ ಮತ್ತೆ ಪಾಸ್ ಮಾಡಿಸೋ ಕೆಲಸ ನಾವು ಮಾಡಿದ್ದೀವಿ. ಇನ್ನು ಬಂದು ಆವತ್ತಿನಿಂದ ಆ ಖುಷಿ ಅಂತಂದ್ರೆ ಆ 10ನೇ ಫೇಲ್ ಆದ ವಿದ್ಯಾರ್ಥಿಗಳು ಬಂದಿದ್ದ ಆ ಅವ್ರ ಫೇಸಸ್ ಪಾಸ್ ಆಗಿದ್ದ ಮೇಲೆ ನಮ್ಮ ಹತ್ರ ಬಂದು ಸರ್ ನಿಮ್ಮ ಕೋಚಿಂಗ್ ಎಲ್ಲ ನೋಡಿ ನಾವು ಪಾಸ್ ಆಗಿದ್ದೀವಿ ಅಂತ ಅನ್ನೋ ಆ ಖುಷಿಯಾದ ಮುಖಗಳು ನೋಡಿದ ಮೇಲೆ ನಮ್ಗೆ ಅನಿಸ್ತು ಇದನ್ನ ಏನನ್ನ ನಾವು ಮಾಡೇ ಮಾಡೋಣ ಅಂತ. ಇನ್ ಬಂದು ಆ ಟೈಮಲ್ಲಿ ಹರ್ಷಗುಪ್ತ ಅವರಿದ್ರು, ಈಗ ಲಾಸ್ಟ್ ಇಯರ್ DC ಅವರು ಅದು ನವೆಂಬರ್ 2 ಅಲ್ಲಿ ನಮ್ಮ ಜೊತೆ ಈ ತರ ಚರ್ಚೆ ಮಾಡಿದ್ದಾಗ 2 ತಾರೀಕು February 2 ಸುಮಾರು 750 ಜನಕ್ಕೆ ಒಂದು ಎಕ್ಸಾಮ್ ಮಾಡ್ತಾರೆ. ಆ ಎಕ್ಸಾಮಲ್ಲಿ ಸುಮಾರು 600+ ಮೆಂಬರ್ಸ್ ಅಟೆಂಡ್ ಆಗ್ತಾರೆ. ಅದರಲ್ಲಿ 18 ಜನ ವಿನ್ನರ್ಸ್ ಆಗಿದ್ದಾರೆ, ಅವ್ರನ್ನ ನೇಮ್ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. 1 ವರ್ಷದಲ್ಲಿ ಎಷ್ಟು ಜನ ಆಗ್ಬೋದಪ್ಪ ಅಂತ ನನಗೆ ಡೌಟ್ ಆಯ್ತು. ಎಷ್ಟು ಜನ ಅಂತ ಕೇಳಿದ್ರು 150 ಜನ ಅಂತಂದ್ರು. ಇಸ್ ಇಟ್ ಪಾಸಿಬಲ್ 1 ವರ್ಷದಲ್ಲಿ 150 ಜನಕ್ಕೆ ಒಂದು ಕೋಚಿಂಗ್ ಕೊಡೋ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಟ್ಯೂಷನ್ ಕೊಡೋ ಒಂದು ಇನ್ಸ್ಟಿಟ್ಯೂಷನ್ ಗೆ ಬೆಳೀತದೆ ಅಂತಂದಾಗ ಅದರಲ್ಲಿರುವಂತ ಒಂದು ಮೌಲ್ಯ ಹೇಳ್ತಾರ ಇದೆ, ದ ಕ್ವಾಲಿಟಿ ಆಫ್ ಟೀಚಿಂಗ್ ಹೇಳ್ತಾರ ಇದೆ. ಓಕೆ, ಬಟ್ ನನ್ನೊಂದು ಸಜೆಷನ್ ಅಂದ್ರೆ ಇದು ಚೆನ್ನಾಗಿದೆ ಇದೆ ಅಂತ ನನ್ನ ಅನಿಸಿಕೆ. ಆ ತರ ಇದ್ದು ನೀವು ನಿಮ್ಮ ಮಕ್ಕಳನ್ನ ಕಳಿಸ್ತಾ ಇದ್ದಂಗೆ ಪಕ್ಕದ ಮನೆಯವ್ರಿಗೂ ತಿಳಿಸಿ ಇದರ ಒಂದು ಯಾವ ತರ ಒಂದು ಸೌಲಭ್ಯಗಳಿದಾವೆ. ನಾನು ಅನ್ಕೊಂಡೆ SLC ಅವ್ರಿಗೆ ಯಾರಪ್ಪ ನೀಟ್ ಬಗ್ಗೆ ಯಾರು ಕೋಚಿಂಗ್ ಕೊಡ್ತಾರೆ, IIT ಬಗ್ಗೆ ಯಾರಪ್ಪ ಕೋಚಿಂಗ್ ಕೊಡ್ತಾರೆ. ಓಕೆ, ಅವ್ರೇನಂದ್ರೆ ಫ್ಯೂಚರ್ನ ನೋಡ್ತಾ ಇದ್ದಾರೆ, ನಾವು ಈಗ ನೋಡ್ತಾ ಇದೀವಿ ಬಟ್ ಫ್ಯೂಚರ್ ಏನಾಗಬೇಕು, ವಾಟ್ ಯು ವಾಂಟ್ಸ್ ಟು ಬಿ ಅನ್ನೋದನ್ನ ನೋಡಿ ಅವರೊಂದು ಟ್ಯೂಷನ್ ಏನು ಕೋಚಿಂಗ್ ಕೊಡ್ತಿದ್ರೆ ದಯವಿಟ್ಟು ಅದರ ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಳ್ಳಿ.
ಬೀದರ್ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ ಖೂಬ ಅವರು, ಫೆಬ್ರವರಿ 19ರಂದು ಬೆಳಗ್ಗೆ 10:30 ಗಂಟೆಗೆ ಬೀದರ್ ನಗರದ ಜೀರಾ ಫಂಕ್ಷನ್ ಹಾಲ್ನಲ್ಲಿ ಬೀದರ್ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶಿವಾನಂದ ಮಠಳ್ಕರ್ ಅವರ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಸಂಸದ ಭಗವಂತ ಖೂಬ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಫೆಬ್ರವರಿ 19ರಂದು ಬೀದರ್ ನಗರದ ಜೀರಾ ಫಂಕ್ಷನ್ ಸಭಾಂಗಣದಲ್ಲಿ ನಡೆಯುವ ಬಿಜೆಪಿ ಬೀದರ್ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರಾದ ಶಿವಾನಂದ ಮಠಳ್ಕರ್ ಅವರ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಆಗಮಿಸುತ್ತಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರಿಗೆ ಬೀದರ್ ನಗರದ ಬಸವೇಶ್ವರ ವೃತ್ತದಿಂದ ಸ್ವಾಗತಿಸಿ ಬರಮಾಡಿಕೊಂಡು ಬೃಹತ್ ಮೆರವಣಿಗೆಯ ಮೂಲಕ ಜೀರಾ ಫಂಕ್ಷನ್ ಹಾಲ್ಗೆ ಒಯ್ಯಲಾಗುವುದು ಎಂದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಪ್ರತಿಯೊಂದು ಮಂಡಲದಿಂದ 3,000 ಕಾರ್ಯಕರ್ತರು ಸೇರುವ ನಿರೀಕ್ಷೆ ಇದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಈಶ್ವರ್ ಸಿಂಗ್ ಠಾಕೂರ್, ಜಯಕುಮಾರ್ ಕಾಂಗೆ, ಉಪೇಂದ್ರ ದೇಶಪಾಂಡೆ, ಹಣಮದ್ ಪುಳ್ಳ ಮೊದಲಾದವರು ಇದ್ದರು. ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದಂಥ ಶಿವಾನಂದ ಮಂಠಳ್ಕರ್ ಅವರ 19 ತಾರೀಖದಂದು ನಡೆಯುವಂಥ ಪದಗ್ರಹಣ ಕಾರ್ಯಕ್ರಮಕ್ಕೆ ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಜಿ ಅವರು ಆಗತ್ತು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆ ಅವರು ಹೈದರಾಬಾದ್ ಮೂಲಕ ನಾವು ನಮ್ಮ ಮುಖಂಡರು, ನಮ್ಮ ಮಂತ್ರಿಗಳು, ವಿಧಾನ ಪರಿಷತ್ ಸದಸ್ಯರು, ಹಾಲಿ ಜಿಲ್ಲಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಎಲ್ಲ ಮುಖಂಡರ ಜೊತೆಗೆ ಬಸವೇಶ್ವರ ವೃತ್ತದಲ್ಲಿ ಅವರಿಗೆ ಭವ್ಯವಾಗಿ ಸ್ವಾಗತವನ್ನು ಕೋರಿ ಸುಮಾರು 500 ಮೇಲ್ಪಟ್ಟು ಬೈಕ್ ರ್ಯಾಲಿಗಳ ಮುಖಾಂತರ, ತೆರೆದ ವಾಹನದಲ್ಲಿ ಮೆರವಣಿಗೆ ಮುಖಾಂತರ ಬಸವೇಶ್ವರ ಚೌಕ್, ಭಗತ್ ಸಿಂಗ್ ಚೌಕ್, ಅಂಬೇಡ್ಕರ್ ಚೌಕ್, ಶಿವಾಜಿ ಚೌಕ್, ಮಡಿವಾಳ ಚೌಕ್ ಮುಖಾಂತರ ಜೀರಾ ಫಂಕ್ಷನ್ ಹಾಲಿಗೆ ಬಂದು ಅಲ್ಲಿ ಪದಗ್ರಹಣದ ಕಾರ್ಯಕ್ರಮವನ್ನು ನೆರವೇರ್ತಾ ಇದೆ. ಅಗತ್ತು ಸುಮಾರು ಒಂದು ಪ್ರತಿಯೊಂದು ಮಂಡಲದಿಂದ 500 ಮೇಲ್ಪಟ್ಟು ಪ್ರಮುಖ ಕಾರ್ಯಕರ್ತರು, ಸುಮಾರು 3,000 ಮೇಲ್ಪಟ್ಟು ಕಾರ್ಯಕರ್ತ ಮತ್ತು ಮುಖಂಡರ ಒಂದು ಕಾರ್ಯಕ್ರಮವನ್ನು, ಪದಗ್ರಹಣದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗ್ತಾ ಇದೆ. ಆಗತ್ತು ಆ ಕಾರ್ಯಕ್ರಮವನ್ನು ಮುಗಿಸಿ ಮಧ್ಯಾಹ್ನ ಊಟದೊಂದಿಗೆ ಮುಗಿಸಿ ಇಲ್ಲಿಂದ ಕಲಬುರಗಿ ನಗರ ಮತ್ತು ಕಲಬುರಗಿ ಗ್ರಾಮೀಣ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಇಲ್ಲಿಂದ ತೆರಳ್ತಾರೆ ಅನ್ನುವಂಥದ್ದನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ನಮ್ಮ ಹಿತಾಸಿಗಳಿಗೆ ತಿಳಿಪಡಿಸ್ತೇವೆ. ಬೀದರ್ ನಗರದ ಹೊರವಲಯದ ರಿಂಗ್ ರೋಡ್ನಲ್ಲಿರುವ ಹಮೀಲಪುರ ಗ್ರಾಮದಲ್ಲಿ ರವಿವಾರ ಸಂಜೆ ಹೋಲಿ ಕ್ರಾಸ್ನ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭ ಬಹಳ ವೈಭವದಿಂದ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಹಮೀಲಪುರ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಸಂಭ್ರಮದಿಂದ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಈ ಕಾರ್ಯಕ್ರಮದ ಅಂಗವಾಗಿ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಬೀದರ್ ತಾಲೂಕಿನ ಹಮೀಲಪುರ ಗ್ರಾಮದಲ್ಲಿ ನಡೆದ ಹೋಲಿ ಕ್ರಾಸ್ ಸ್ಥಾಪನೆ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ ಸಾರ್ವಜನಿಕರನ್ನು ಉದ್ದೇಶಿಸಿ ಹಿರಿಯ ಪಾಸ್ಟರೊಬ್ಬರು ಮಾತನಾಡಿ, ಕಳೆದ ವರ್ಷ ಹಮೀಲಪುರ ಗ್ರಾಮದಲ್ಲಿ ಹೋಲಿ ಕ್ರಾಸ್ ಸ್ಥಾಪನೆ ಮಾಡಲಾಗಿದೆ. ಅದರ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಜನರು ಬಹಳ ಸಂಭ್ರಮದಿಂದ ಪಾಲ್ಗೊಂಡು ಯೇಸು ಮಸೀಹನ ಕೃಪೆ ಪಾತ್ರರಾಗುತ್ತಿದ್ದಾರೆ ಎಂದರು. ಯುವ ಮುಖಂಡ ಜಯಶೀಲ್ ಮೇತ್ರೆ ಅವರು ಮಾತನಾಡಿ, ಶ್ರೀಮತಿ ತಾರಮ್ಮ ಅವರು ಸಹಕಾರದಿಂದ ಹೋಲಿ ಕ್ರಾಸ್ ಸ್ಥಾಪನೆ ಮಾಡಲಾಗಿದೆ. ಇದು ಬರೀ ಹೋಲಿ ಕ್ರಾಸ್ ಅಲ್ಲ, ಇದು ಭಕ್ತರು ಬೇಡಿದನ್ನು ನೀಡುವ ದೇವ ದೂತವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ತಾರಮ್ಮ ಮೇತ್ರೆ, ಮೀರಗಂಜ್ನ ಆರ್ವಿ ಸುಂದರರಾಜ್ ಪಾಸ್ಟರ್, ಪ್ರಕಾಶ್ ಮೇತ್ರೆ, ಸುರೇಶ್ ದಂಡೆ, ರಮೇಶ್ ದಂಡೆ ಹಾಗೂ ಹಮೀಲಪುರ ಗ್ರಾಮದ ಸುತ್ತಮುತ್ತಲಿನ ಯೇಸು ಭಕ್ತರು ಪಾಲ್ಗೊಂಡಿದ್ದರು. Hallelujah.
ಸಭಾಪಾಲಕ ಇದ್ದಿದ್ದಾರೆ ಅವರ ಮೂಲಕ ದೇವರು ಹಾಕಿದ್ವಿ ನಾವು ಇಪ್ಪತ್ತನೇ ವರ್ಷದ ಈ ಶಿಲುಬೆಯ ಉದ್ಘಾಟನೆಯ ಸ್ಪೀಕರ್ ನಾವು ಕಟ್ ಮಾಡ್ತೇವೆ. ದೇವರು ಮೀರಗನ್ ಸಭೆಯನ್ನು ವಿಶೇಷವಾದಂತ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಆಮೇನ್. ನಮ್ಮ ರಕ್ಷಕನಾದಂತ ಈ ಸ್ವಾಮಿ ಆ ಗೌರವವಾದಂತ ಶಿಲುಬೆದ ಮೇಲೆ ಪ್ರಾಣ ಬಿಟ್ಟಂತ ಸಂದರ್ಭದಲ್ಲಿ ಆ ಶಿಲುಬೆ ಏನಾಯ್ತು? ಪರಿಶುದ್ಧವಾಯಿತು. ದೇವರ ಆಶೀರ್ವಾದ ಶಿಲುಬೆದ ಮೇಲೆ ಬಂತು. ಲೋಕದ ಎಲ್ಲಾ ಭಾಗಗಳಲ್ಲಿ ಇವತ್ತಿನ ದಿವಸ ಶಿಲುಬೆ ಇದೆ. ಚರ್ಚ್ಗಳ ಮೇಲೆ ಶಿಲುಬೆ, ಎಲ್ಲಾದರೂ ರೋಡ್ಗಳು ಇದ್ರೆ ಅಲ್ಲಿ ಶಿಲುಬೆ. ನಮ್ಮ ರಕ್ಷಕನಾದಂತ ಈ ಸ್ವಾಮಿ ಆ ಶಿಲುಬೆದ ಮೇಲೆ ಪ್ರಾಣ ಬಿಟ್ಟ ನಂತರ ಆ ಶಿಲುಬೆ ಏನಾಯಿತು? ಪರಿಶುದ್ಧವಾಯಿತು. ಇವತ್ತೆಲ್ಲರೂ ನಾವು ಶಿಲುಬೆಯನ್ನು ನಾವು ನಂಬುತ್ತಲಿದ್ದೇವೆ. ಶಿಲುಬೆಯ ಮುಖಾಂತರ ನಾವು ಆಶೀರ್ವಾದವನ್ನು ನಾವು ಹೊಂದಿಕೊಳ್ತಲಿದ್ದೇವೆ. ಶಿಲುಬೆಯ ಮುಖಾಂತರ ನಮಗೆ ಶಕ್ತಿ ಸಿಕ್ಕಿದೆ. ಶಿಲುಬೆ ಮುಖಾಂತರ ಕ್ರೈಸ್ತರು ಅಂತಂದ್ರೆ ಶಿಲುಬೆ ನೋಡಿದ ನಂತರ ಕ್ರೈಸ್ತರು ಎಂಬುದಾಗಿ ನಮಗೆ ಗೊತ್ತು ಹೇಳ್ತಾರೆ. ನಮ್ಮ ಓಡಿಗಳಲ್ಲಿ ಬಂದಂತ ಸಂದರ್ಭದಲ್ಲಿ ಶಿಲುಬೆ ನಮಗೆ ಕಣ್ಣಿಗೆ ಕಾಣಿಸ್ತದೆ. ಆ ಶಿಲುಬೆಯನ್ನು ನೋಡಿದಂತವರು ಇವರು ಕ್ರೈಸ್ತರು. ಈ ಕ್ರೈಸ್ತ ಕಾಲೋನಿ ಇದೆ ಎಂಬುದಾಗಿ ನಮ್ಮನ್ನು ಗುರುತು ಹಿಡಿತಾರೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಇವತ್ತಿಗೆ ಒಂದು ವರ್ಷ ಆಯಿತು ನಾವು ಈ ಕ್ರಾಸ್ ನಾವು ಡೆಡಿಕೇಶನ್ ಮಾಡಿದ್ದೇವೆ. ಈ ದಿನ ಅನೇಕ ಹಳ್ಳಿದವರು ಬಂದು ಭಜನೆ ಮಾಡ್ತಾ ಇದ್ದೆ. ಎಲ್ಲರಿಗೆ ನಾವು ಇನ್ವೈಟ್ ಮಾಡಿದ್ದೇವೆ. ಅನೇಕ ಹಳ್ಳಿದವರು ಬಂದು ಊಟ ಮಾಡಿದ್ದಾರೆ. ಮಿರಗನ್ ಸಭೆಯನ್ನು ರೆಕಗ್ನೈಸ್ ಮಾಡಿದ್ದಾರೆ. ಆದರೆ ಈಗ ಒಂದು ದಿವಸ ನಮಗೆ ಸಂತೋಷದ ದಿನ. ನಾವು ಒಂದು ಹೆಸರು ಮಾಡಿದ್ದೇವೆ, ಹೆಸರು ಇಟ್ಟಿದ್ದೇವೆ. ನಾವು ಲಾಸ್ಟ್ ಟೈಮ್ ಕ್ರಾಸ್ ಡೆಡಿಕೇಶನ್ ಮಾಡಿದ್ದೇವೆ. ಈ ದಿನ ನಾವು ಹೋಲಿ ಕ್ರಾಸ್ ರೋಡ್ ಎಂಬುದಾಗಿ ನಾವು ಹೆಸರು ಇಟ್ಟಿದ್ದೇವೆ. ಪವಿತ್ರ ಶಿಲುಬೆಯ ರಸ್ತೆ. ಹೋಗುವಂಥ ಜನರು ಪ್ರತಿದಿನ ಅದನ್ನು ಆ ಬೋರ್ಡ್ ನೋಡುವಂಥವರಾಗಿದ್ದಾರೆ. ಆದ್ದರಿಂದ ಕರ್ತನ ರೀತಿ ಉಳ್ಳವರೇ, ನಾವು ಅಭಿವೃದ್ಧಿ ಆಗಬೇಕು, ನಾವು ಡೆವಲಪ್ಮೆಂಟ್ ಆಗಬೇಕು, ನಾವು ದೇವರ ವಾಕ್ಯದಿಂದ ನಾವು ಬೆಳಿಬೇಕು, ದೇವರ ಶಕ್ತಿಯಿಂದ ನಾವು ಬೆಳಿಬೇಕು, ದೇವರ ಶಕ್ತಿಯಿಂದ, ದೇವರ ವಾಕ್ಯದಿಂದ, ದೇವರ ಶಿಲುಬೆಯಿಂದ ನಾವು ಬೆಳೆಯುವಂಥ ಸಂದರ್ಭದಲ್ಲಿ ತಂದೆಯಾದ ದೇವರು ನಮಗೆ ಆಶೀರ್ವಾದ ಮಾಡುತ್ತಾರೆ. ಇವತ್ತು ಹೋಲಿ ಕ್ರಾಸ್ ಎಂಬ ಹೆಸರು ಒಂದು ವರ್ಷದ ನಂತರ ನಾವು ಇಟ್ಟಿದ್ದೇವೆ. ಯಾಕಂದರೆ ಇದು ಕ್ರಾಸ್ ಅಲ್ಲ, ಒಂದು ಭಕ್ತಿಯಾದ ಸ್ಥಳ ಇದೆ. ಇಲ್ಲಿ ಭಕ್ತಿಯಿಂದ ಯಾರು ಪ್ರಾರ್ಥನೆ ಮಾಡ್ತಾರೆ ಅವರಿಗೆಲ್ಲ ತನ್ನ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಫುಲ್ ಆಗ್ತದೆ. ದಯವಿಟ್ಟು ಇದು ಕ್ರಾಸ್ ಅಂತ ಇಲ್ಲ, ಇದು ಹೋಲಿ ಕ್ರಾಸ್ ಅಂದರೆ ನಿಮ್ಗೆ ಗೊತ್ತು, ಹೋಲಿ ಅಂದರೆ ಪವಿತ್ರ ಆತ್ಮನ ಕ್ರಾಸ್ ಅಂತ ಅರ್ಥ. ಇದು ರೋಡಿಗೆ ಕೂಡ ನಾವು ಪವಿತ್ರಾತ್ಮ ರಸ್ತೆ ಅಂತ ಹೆಸರಿಟ್ಟಿದ್ದೇವೆ. ದಯವಿಟ್ಟು, ಒಂದು ವರ್ಷ ಕಳೆದು ಹೋಗಿದೆ ಕ್ರಾಸ್. ನಮಗೆ ಒಳ್ಳೆ ರೀತಿಯಿಂದ ನಮ್ಮ ತಾಯಿಯವರಾದ ಪಾರಮ್ಮ ಮೈತ್ರಿ ಅವರು ಮಾಡಿಕೊಟ್ಟಿದ್ದಾರೆ. ಇದರ ಕೇಳಿ ಹೋಗ್ತದೆ, ಅವರಿಗೆ ಹೋಗ್ತದೆ, ನಮಗೆ ಹೋಗಲ್ಲ. ನಮ್ಮ ತಾಯಿಯವರು ನಮ್ಮ ಆರೋಗ್ಯ ಬಲವಾದ ಶಕ್ತಿ ಕೊಡಲಿ ದೇವರು. ಇನ್ನೂ ಹೆಚ್ಚಿನ ರೀತಿಯಿಂದ ಅವರ ಮುಂದೆ ಮಾಡುವಂಥ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಅವರನ್ನು ಸಹಾಯ ಮಾಡುವಂತೆ ನಮ್ಮನ್ನು ದೇವರು ಆಶೀರ್ವಾದ ಮಾಡಲಿ. ಜೈ ಕೃಷ್ಣ. ಬೀದರ್ ಜಿಲ್ಲೆಯ ಅವರತ್ ತಾಲೂಕಿನ ಸಂತೂರ್ ಗ್ರಾಮದ ಗಣೇಶ್ ಮಂದಿರದ ಸಂಭಂಗಣದಲ್ಲಿ ವಲಯ ಮಟ್ಟದ ಪ್ರಥಮ ಕೀರ್ತನ ಕಂಪು ವಿಶೇಷ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಪ್ರಭುಶೆಟ್ಟಿ ಸೈನಿಕರವರು ಮಾತನಾಡುತ್ತಾ, ಕನಕದಾಸರು ಮಾನವ ಕುಲಕೋಟಿಗೆ ಬುದ್ಧಿವಾದ ಹೇಳಿದ ಮಹಾನ್ ದಾಸರಾಗಿದ್ದರು ಎಂದು ಮಾರ್ಮಿಕವಾಗಿ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸಂತೂರ್ ಮುರಾರ್ಜಿ ದೇಸಾಯಿ ಶಾಲೆಯ ಕನ್ನಡ ಶಿಕ್ಷಕರಾದ ಮಂಜುನಾಥ್ ಶೆಟ್ಟಿ, ಪಿಕೆಪಿಎಸ್ ಅಧ್ಯಕ್ಷರಾದ ನಾಗರಾಜ್ ಧನರಾಜ್, ತಾಳ್ಗಾಟೆ
ಧರ್ಮಣ್ಣ ಪಾಟೀಲ್, ಪ್ರಶಾಂತ್ ಮಣಗೇಪುರ್, ಬಸವರಾಜ್ ಟೇಲರ್, ಡಾಕ್ಟರ್ ಚಂದ್ರಶೇಖರ್, ಮಕಬೂಲ್ ಪ್ರೇಮ್ ಶಂಕರ್, ಚಾಂದೂರಿ ರಾಜಶೇಖರ್ ಸೇರಿದಂತೆ ಇತರರು ಇದ್ದರು. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಹಾಗೂ ರಂಗತರಂಗ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಚಿಕ್ಪೇಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಿನ ಅಲಿಯಂಬರ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಫೆಬ್ರವರಿ 17 ವರಕವಿ ದರಬೇಂದ್ರೆ ಕುರಿತು ವಿಚಾರ ಸಂಕಿರಣ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಜನವಾಡ PSI ಮಡಿವಳಪ್ಪ ಬಾಗುಡಿ ಅವರು ಮಾತನಾಡಿ ವಿದ್ಯಾರ್ಥಿ ಮೊಬೈಲ್ ಸಂಸ್ಕೃತಿ ಬಿಟ್ಟು ಪುಸ್ತಕ ಸಂಸ್ಕೃತಿ ಅಳವಡಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಹಾಗೂ ರಂಗತರಂಗ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಚಿಕ್ಪೇಟ್ ಇವರ ಸಂಯುಕ್ತಾಶ್ರಯದಲ್ಲಿ ತಾಲೂಕಿನ ಅಲಿಯಂಬರ್ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಫೆಬ್ರವರಿ 17 ವರಕವಿ ದರಬೇಂದ್ರೆ ಕುರಿತು ವಿಚಾರ ಸಂಕಿರಣ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕನ್ನಡ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಜನಪದ ಅಕಾಡೆಮಿಯ ಮಾಜಿ ಸದಸ್ಯರಾದ ವಿಜಯಕುಮಾರ್ ಸೋನರೆ ಅವರು ಗ್ರಾಮೀಣ ಭಾಗದ ಜನಪದ ಕಲೆ ಹಾಗೂ ಸಂಸ್ಕೃತಿಯ ಜೊತೆಗೆ ಗುಣಮಟ್ಟದ ಶಿಕ್ಷಣ ಪಡೆದು ಗ್ರಾಮದ ಶಾಲೆಯ ಹಾಗೂ ಕುಟುಂಬದ ಹೆಸರು ಕೀರ್ತಿ ಪಥಕ್ಕೆ ಹಾರಿಸಬೇಕು ಎಂದರು. ಜನವಾಡ ಠಾಣೆ PSI ಮಡಿವಳಪ್ಪ ಬಾಗುಡಿ ಅವರು ಮಾತನಾಡಿ ಮಕ್ಕಳು ಮೊಬೈಲ್ ಸಂಸ್ಕೃತಿ ಬಿಟ್ಟು ಪುಸ್ತಕ ಸಂಸ್ಕೃತಿ ಬೆಳೆಸಿಕೊಳ್ಳಬೇಕು. ಮೊಬೈಲ್ ಸಂಸ್ಕೃತಿಯಿಂದ ಬದುಕು ಬರಡಾಗುತ್ತದೆ, ಪುಸ್ತಕ ಸಂಸ್ಕೃತಿಯಿಂದ ಬದುಕು ಬಂಗಾರವಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಬಿಜೆಪಿ ಮುಖಂಡರಾದ ಲಕ್ಷ್ಮಣ್ ರಾವ್ ರಾಠೋಡ್, ಬಿಂದಾಸ್ ಬೀದರ್ ಕನ್ನಡ ಪಾಕ್ಷಿಕ ಪತ್ರಿಕೆಯ ಸಂಪಾದಕ ಸುನಿಲ್ ಭಾವಿಕಟ್ಟಿ, DCC ಬ್ಯಾಂಕ್ ನಿರ್ದೇಶಕರಾದ ಸಂಗಮೇಶ್ ಪಾಟೀಲ್, PKPS ನಿರ್ದೇಶಕರಾದ ಸಿದ್ದೋಬ ಲೌಟೆ, ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯರಾದ ದೀಪಕ್ ಗಾದ್ಗೆ, ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸಂಗೀತಾ, ಸರ್ಕಾರಿ ಪ್ರೌಢಶಾಲೆ SDMC ಅಧ್ಯಕ್ಷರಾದ ಬಸವರಾಜ್ ಭಾವಿದೊಡ್ಡಿ, ಸರ್ಕಾರಿ ಪ್ರಾಥಮಿಕ ಶಾಲೆ SDMC ಅಧ್ಯಕ್ಷರಾದ ಪಂಡರಿ ಲದ್ದೆ, ಸರ್ಕಾರಿ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸಮಧಾನ, ಗ್ರಾಮದ ಯುವ ಮುಖಂಡರಾದ ಅಶ್ವಿನಿ ಆಣದೂರ್, ಮಹಾದೇವ್ ಬಿರೇದರ್, DSS ಜನವಾಡ ಹೋಳಿಯ ಪ್ರಮುಖ ಸಂತೋಷ್ ಪಡಸಾಲೆ, ಅಂಬಿಗರ ಚೌಡೆಯ ಯುವ ಸೇನೆ ತಾಲೂಕು ಅಧ್ಯಕ್ಷರಾದ ಸಂಜುಕುಮಾರ್ ಸಿರ್ಸೆ, ಡಾಕ್ಟರ್ ಜಯಶ್ರೀ, ಎಸ್ ಪ್ರಭಾ, ಶಿವಕಾಂತ್ ಶ್ರೀನಿವಾಸ ರೆಡ್ಡಿ ಅವರು ಸೇರಿದಂತೆ ಮೊದಲಾದವರು ವೇದಿಕೆ ಮೇಲೆ ಇದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.